ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಕ್ಯಾರೆಟ್ಗೆ ಕ್ಯಾರೆಟ್ ಗಾಜಿನಗಡ್ಡೆ ಗಜ್ಜರಿ ಅಂತೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕ್ಯಾರೆಟನ್ನು ಎಲ್ಲರೂ ಕೂಡ ತಿಂದಿರ್ತೀರ ಕೆಲವೊಬ್ರು ಕ್ಯಾರೆಟು ಹಸಿಯಾಗಿ ತಿಂತಾರೆ ಇನ್ನು ಕೆಲವೊಬ್ಬರಿಗೆ ಬೇಯಿಸಿ ತಿನ್ನುವಂತಹ ಅಭ್ಯಾಸ ಇರುತ್ತೆ ಫ್ರೆಂಡ್ಸ್ ಈ ಕ್ಯಾರೆಟನ್ನು ತಿನ್ನೋದ್ರಿಂದ ಬಹಳಷ್ಟು ರೋಗಗಳನ್ನು ವಾಸಿ ಮಾಡಬಹುದು ಬಹಳಷ್ಟು ರೋಗದಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಕ್ಯಾರೆಟನ್ನು ಹಲ್ವಾ ಮಾಡಿ ಪಾಯಸ ಶರಬತ್ತು ಉಪ್ಪಿನಕಾಯಿ ಕೋಸಂಬರಿ ಹೀಗೆ ಹತ್ತು ಹಲವಾರು ರುಚಿಕರ ತಿಂಡಿ ತಿನಿಸುಗಳನ್ನೆಲ್ಲ ನೀವು ಮಾಡಿಕೊಂಡು ತಿಂತೀರ ಈ ಕ್ಯಾರೆಟನ್ನು ದೋಷ ಮಲಬದ್ಧತೆ ನರಗಳ ದೌರ್ಬಲ್ಯ ಚರ್ಮಕ್ಕೆ ಡೈಜೆಷನ್ಗೆ ಹಾಗೂ ಶರೀರಕ್ಕೆ ತಂಪು ಕೊಡತ್ತೆ ಹಲ್ಲಿಗೆ ಒಳ್ಳೆಯದು ಹಾರ್ಟ್ಗೆ ಒಳ್ಳೆಯದು ಕೆಮ್ಮು ದಮ್ಮು ಸಂಧಿವಾತ ಮಲಗಟ್ಟುವಿಕೆ ಹಾಗೂ ವಿಟಮಿನ್ಸ್ಗಳ ಖಜಾನೆ ಇದು ಕ್ಯಾರೆಟ್ ಸೊಪ್ಪಿನಲ್ಲಿಯೂ ಕೂಡ ಬಹಳಷ್ಟು ವಿಟಮಿನ್ಸ್ಗಳಿವೆ ಪೋಷಕಾಂಶಗಳಿವೆ ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಸ್ಗೆ ಅಸ್ತಮ ಹಾಗೂ ಶಕ್ತಿಯ ಕೊರತೆ ಇದ್ದವರಿಗೆ ವೀಕ್ನೆಸ್ ಇದ್ದವರಿಗೆ ನಿಶಕ್ತಿ ಯಾವಾಗಲೂ ಉಂಟಾಗ್ತಾ ಇದ್ದವರಿಗೆ ಹೊಟ್ಟೆ ನೋವು ಹೊಟ್ಟೆಯೊಬ್ಬರ ಅತಿಸಾರ ಮೂಲವ್ಯಾಧಿ ಅಬ್ಬಬ್ಬ ಈ ಕ್ಯಾರೆಟ್ ಬಗ್ಗೆ ಹೇಳ್ತಾ ಹೋದರೆ ಎಷ್ಟೆಲ್ಲ ರೋಗಗಳನ್ನು ವಾಸಿ ಮಾಡುವಂತಹ ಗುಣ ಇದೆ ಅಂತ ನೀವು ಅಂದ್ಕೋತೀರ ಅಲ್ವಾ ಇಂದಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ಕ್ಯಾರೆಟ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಕ್ಯಾರೆಟನ್ನು ಯಾವೆಲ್ಲ ರೋಗದಲ್ಲಿ ಹೇಗೆಲ್ಲ ತಿಂದರೆ ನಮಗೆ ಬೆನಿಫಿಟ್ಸ್ ಆಗುತ್ತೆ ಹಾಗೂ ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು ಇದರಲ್ಲಿ ಯಾವ ೆಲ್ಲ ಪೋಷಕಾಂಶಗಳಿವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಕ್ಯಾರೆಟ್ ಬಗ್ಗೆ ಹೇಳೋದಾದರೆ ಕ್ಯಾರೆಟ್ನಲ್ಲಿ ತೇವಾಂಶ ಸಸಾರಜನಕ ಮೇಧಸ್ಸು ವಿಟಮಿನ್ಸ್ಗಳು ಮಿನರಲ್ಸ್ಗಳು ಐರನ್ ಫಾಸ್ಫರಸ್ ಕಾರ್ಬೋಹೈಡ್ರೇಟ್ ಕ್ಯಾಲ್ಶಿಯಂ ಸೋಡಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ವಿಟಮಿನ್ ಬಿ ಒನ್ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಸಿಗುತ್ತೆ ಕ್ಯಾರೆಟನ್ನು ತಿನ್ನೋದ್ರಿಂದ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು ಅಂತ ನೀವು ಕೇಳಿರ್ಬೋದು ಅದು ನಿಜ ಯಾರಿಗೆಲ್ಲ ಕಣ್ಣು ಬ್ಲರಾಗಿ ಕಾಣ್ತಾ ಇರುತ್ತೆ ಅಥವಾ ದೂರದ ವಸ್ತುಗಳು ಅಥವಾ ಹತ್ತಿರದ ಸಿಚುವೇಶನ್ಸ್ಗಳು ಕಾಣ್ತಾ ಇರೋದಿಲ್ವೋ ಅಂಥವರು ನೀವು ಡೈಲಿ ಒಂದೊಂದು ಕ್ಯಾರೆಟನ್ನು ಡೈಲಿ ತಿನ್ನಿ ಇದರಿಂದಾಗಿ ಏನಾಗುತ್ತೆ ಅಂದರೆ ನಿಮ್ಮ ಕಣ್ಣಿನ ನರಗಳಿಗೆ ಶಕ್ತಿ ಬರುತ್ತೆ ಹಾಗೂ ಕ್ರಮೇಣ ದೃಷ್ಟಿದೋಷವು ನಿವಾರಣೆ ಆಗುತ್ತೆ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಈಗೆಲ್ಲ ನೋಡ್ಬೌದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಪೆಕ್ಸ್ ಹಾಕ್ಕೊಂಡು ಓಡಾಡ್ಕೊಳ್ತಾರೆ ಸೊ ಅಂಥವರಿಗೆ ನೀವು ದಿನಾಲು ಒಂದು ಕ್ಯಾರೆಟನ್ನು ತಿನ್ನಲಿಕ್ಕೆ ಕೊಡಿ ಖಂಡಿತವಾಗ್ಲೂ ಅವರ ನರಗಳಲ್ಲಿ ಕಣ್ಣಿನ ನರಗಳಿಗೆ ಬಲ ಬರುತ್ತೆ ಹಾಗೂ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಕ್ರಮೇಣ ಅವರು ಹಾಕಿರುವಂತಹ ಸ್ಪೆಕ್ಸ್ ಕೂಡ ತೆಗೆಯುವಂತಹ ಸಂದರ್ಭ ಕೂಡ ಬರುತ್ತೆ ಕಳೆದ ಸಾರಿನೂ ಕೂಡ ನಾನು ಹೇಳಿದ್ದೆ ಈ ಕ್ಯಾರೆಟನ್ನು ತಿನ್ನೋದ್ರಿಂದ ನರಗಳ ದೌರ್ಬಲ್ಯವನ್ನು ನಿವಾರಣೆ ಮಾಡ್ಬೋದು ಯಾರಿಗೆಲ್ಲ ನರ ವೀಕ್ ಆಗಿರುತ್ತೋ ನರಗಳ ಸೆಳೆತ ಇರುತ್ತೋ ಕಾಲು ಸೆಳೆತಾ ಇರುತ್ತೋ ಅಂಥವರು ನೀವು ಒಂದು ಲೋಟ ಕ್ಯಾರೆಟ್ ರಸಕ್ಕೆ ಒಂದು ಚಮಚದಷ್ಟು ಬೆಟ್ಟದ ನೆಲ್ಲಿಕಾಯಿ ರಸ ಅದರ ಜೊತೆಗೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಸೇರಿಸಿ ನೀವು ದಿನಾಲು ಕುಡಿತಾ ಬನ್ನಿ ನಿಮ್ಮ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗತ್ತೆ ಹಾಗೂ ನರಗಳಲ್ಲಿರುವಂತಹ ದೌರ್ಬಲ್ಯ ನರಗಳ ವೀಕ್ನೆಸ್ಸು ಕಡಿಮೆ ಆಗುತ್ತೆ ದಿನಾಲೂ ಕ್ಯಾರೆಟನ್ನು ತಿನ್ನೋದ್ರಿಂದ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಚರ್ಮ ಸುಕ್ಕಾಗೋದು ತಡಿಯಬಹುದು ಹಾಗೂ ಡೈಜೆಷನ್ ಸಿಸ್ಟಮ್ಗಂತೂ ತುಂಬನೇ ಒಳ್ಳೆಯದು ಪ್ರತಿನಿತ್ಯವೂ ಕೂಡ ಕ್ಯಾರೆಟನ್ನು ತಿನ್ನೋದ್ರಿಂದ ನಮ್ಮ ಅಂಗಾಂಗಗಳು ಹೆಲ್ದಿಯಾಗಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗೂ ಪಚನ ಶಕ್ತಿಯಿಂದ ಅಂದರೆ ಡೈಜೆಷನ್ ಪ್ರಾಬ್ಲಮ್ಮು ಯಾರಿಗೆಲ್ಲ ಇರುತ್ತೋ ಅಥವಾ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ನಿಂದಾಗಿ ಬೇರೆಲ್ಲ ಕಾಯಿಲೆಗಳು ಹುಟ್ಕೊಳ್ತಾ ಇರುತ್ತೋ ಅಂಥವರು ನೀವು ಖಂಡಿತವಾಗ್ಲೂ ಕ್ಯಾರೆಟನ್ನು ತಿನ್ನಿ ನಿಮ್ಮ ಅಜೀರ್ಣವನ್ನು ಇದು ಹೋಗಲಾಡಿಸುತ್ತೆ ಹಾಗೂ ಪಚನ ಶಕ್ತಿಯನ್ನು ಕೂಡ ಹೆಲ್ದಿಯಾಗಿರಿಸುತ್ತೆ ನಿಮ್ಮ ಮಕ್ಕಳಿಗಂತೂ ಈ ಕ್ಯಾರೆಟನ್ನು ಖಂಡಿತವಾಗ್ಲೂ ತಿನ್ನಲಿಕ್ಕೆ ಕೊಡಿ ಇದರಿಂದ ಒಸಡುಗಳು ಗಟ್ಟಿಯಾಗತ್ತೆ ಹಲ್ಲುಗಳು ಗಟ್ಟಿಯಾಗತ್ತೆ ಬಾಯಿಂದ ಬರುವಂತಹ ದುರ್ಗಂಧವನ್ನು ತಡಿಬಹುದು ಬಾಯಲ್ಲಿರುವಂತಹ ಕ್ರೀಮಿಗಳನ್ನು ಕೂಡ ನಾಶಪಡಿಸುವಂತಹ ಗುಣ ಈ ಕ್ಯಾರೆಟ್ಗಿದೆ ಅದೇ ರೀತಿ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೂ ಕೂಡ ಇದನ್ನು ತಡೆಯುವಂತಹ ಗುಣನೂ ಕೂಡ ಕ್ಯಾರೆಟ್ಗೆ ಇದೆ ಶರೀರಕ್ಕೆ ತಂಪು ಕೊಡುತ್ತೆ ಕ್ಯಾರೆಟನ್ನು ಹೆಸರು ಬೆಳೆಯೊಂದಿಗೆ ಸೇರಿಸಿ ನೀವು ಕೋಸಂಬರಿ ರೀತಿಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ಶರೀರ ತಂಪಾಗತ್ತೆ ಹಾಗೂ ಮಲಬದ್ಧತೆಯು ಕೂಡ ನಿವಾರಣೆಯಾಗುತ್ತೆ ಕ್ಯಾರೆಟನ್ನು ತುರಿದ್ಬಿಟ್ಟು ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಅದನ್ನು ತಿನ್ನೋದ್ರಿಂದ ನಿಮ್ಮ ಹಾರ್ಟ್ಗೆ ತುಂಬಾ ಒಳ್ಳೆಯದು ಹಾಗೂ ಕಿಡ್ನಿಗಳ ಸಮಸ್ಯೆ ಇದ್ದರೆ ಇದನ್ನು ಖಂಡಿತವಾಗ್ಲೂ ತಿನ್ನಿ ನಿಮ್ಮ ಕಿಡ್ನಿಗಳನ್ನು ಇದು ಹೆಲ್ದಿಯಾಗಿರಿಸುತ್ತೆ ಅದೇ ರೀತಿ ನರಮಂಡಲ ಹಾಗೂ ಯಾರಿಗೆಲ್ಲ ಪಿತ್ತ ಆಗ್ತಾ ಇರುತ್ತೋ ಅಂಥವರು ಕೂಡ ಇದನ್ನು ತಿನ್ಬೋದು ಖಂಡಿತವಾಗ್ಲೂ ಈ ಎಲ್ಲ ಸಮಸ್ಯೆಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕ್ಯಾರೆಟ್ನಿಂದ ಹಲ್ವನು ಕೂಡ ತಯಾರಿಸ್ಕೊಂಡು ತಿಂತಾರೆ ಅಲ್ವಾ ಕ್ಯಾರೆಟ್ ಹಲ್ವವನ್ನು ತಿನ್ನೋದ್ರಿಂದ ವೀರ್ಯ ಕೂಡ ವೃದ್ಧಿಯಾಗುತ್ತೆ ಹಾರ್ಟ್ಗೂ ಕೂಡ ಒಳ್ಳೆಯದು ಕ್ಯಾರೆಟ್ ಮನೆಗೆ ತಂದಾಗ ಕ್ಯಾರೆಟಿನ ಮೇಲೆ ಸೊಪ್ಪಿರುತ್ತೆ ಅಲ್ವಾ ಆ ಸೊಪ್ಪನ್ನು ವೇಸ್ಟ್ ಅಂದ್ಬಿಟ್ಟು ಬಿಸಾಡಬೇಡಿ ಆ ಸೊಪ್ಪಿನಲ್ಲಿಯೂ ಕೂಡ ಕ್ಯಾರೆಟ್ಗಿಂತ ಹೆಚ್ಚಿನ ಪೋಷಕಾಂಶಗಳು ಇದೆ ಸೊ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಬೇಕಾಗಿರುವಂತಹ ವಿಟಮಿನ್ ಎ ಬಿ ಸಿ ಕ್ಯಾಲ್ಸಿಯಂ ಐರನ್ ಎಲ್ಲವೂ ಕೂಡ ನಿಮಗೆ ಆ ಸೊಪ್ಪಿನಿಂದ ಸಿಗುತ್ತೆ ಆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಗ್ರೈಂಡ್ ಮಾಡಿಕೊಂಡು ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಆ ರಸವನ್ನು ನೀವು ಸೇವಿಸೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಅದರ ಜೊತೆಗೆ ನೀವು ರಸವನ್ನು ಹಾಗೇ ಸೇವಿಸುವ ಬದಲು ನೀವು ಚಿಟಿಕೆ ಉಪ್ಪು ಹಾಗೂ ಸ್ವಲ್ಪ ಲಿಂಬೆ ಹಣ್ಣನ್ನು ಹಿಂಡಿ ಸೇವಿಸೋದ್ರಿಂದ ಅದು ಇನ್ನಷ್ಟು ರುಚಿಯಾಗಿರುತ್ತೆ ಸೇವಿಸಲಿಕ್ಕೆ ಹಾಗೂ ಹೆಚ್ಚಿನ ಪೋಷಕಾಂಶಗಳು ಕೂಡ ನಿಮಗೆ ಸಿಗುತ್ತೆ ಮಧುಮೇಹಿಗಳಿಗೆ ಅಂದರೆ ಶುಗರ್ ಪೇಷಂಟ್ಸ್ ನೀವು ಕ್ಯಾರೆಟನ್ನು ಹಸಿಯಾಗಿ ತಿನ್ನಿ ಇದರಿಂದ ಪಿತ್ತರಸ ವೃದ್ಧಿ ಆಗೋದಿಲ್ಲ ಹಾಗೂ ಮೆದಲಿಗೆ ಶಕ್ತಿ ಕೊಡುತ್ತೆ ಯಾರಿಗೆಲ್ಲ ಪದೇ ಪದೇ ಹೊಟ್ಟೆ ನೋವು ಆಗ್ತಾ ಇರುತ್ತೋ ಡಿಸೆಂಟ್ರಿ ಆಗ್ತಾ ಇರುತ್ತೋ ಹೊಟ್ಟೆಯೊಬ್ಬರ ಅನಿಸ್ತಾ ಇರುತ್ತೆ ಅಂಥವರು ನೀವು ಕ್ಯಾರೆಟ್ ಜ್ಯೂಸ್ಗೆ ಅಥವಾ ಕ್ಯಾರೆಟ್ ರಸಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಸೇರಿಸಿ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆ ನೋವು ಹೊಟ್ಟೆ ಎಲ್ಲ ಕಡಿಮೆ ಆಗುತ್ತೆ ಅದೇ ರೀತಿ ಮೂಲವ್ಯಾಧಿ ಇದ್ದವರು ಕ್ಯಾರೆಟ್ ತುರಿಯನ್ನು ಮೊಸರಿನೊಂದಿಗೆ ಸೇರಿಸಿ ಸೇವಿಸೋದ್ರಿಂದ ಮೂಲವ್ಯಾಧಿಯು ಗುಣ ಆಗ್ತಾ ಬರುತ್ತೆ ಯಾರಿಗೆಲ್ಲ ಅತ್ ಅಸ್ತಮ ಹಾಗೂ ಹಾರ್ಟ್ ಸಮಸ್ಯೆ ಇರುತ್ತೆ ಅಥವಾ ಶಕ್ತಿಯ ಕೊರತೆ ಇರುತ್ತೋ ನಿಶಕ್ತಿ ಕಾಣ್ತಾ ಇರುತ್ತೋ ಯಾವುದೇ ರೀತಿಯ ಉತ್ಸಾಹನೇ ಇರೋದಿಲ್ಲ ಹಾಗೂ ಪ್ರೈವೇಟ್ ಪಾರ್ಟ್ನಲ್ಲಿ ಪ್ರಾಬ್ಲಮ್ ಇರುತ್ತೋ ಅಥವಾ ಯಾವಾಗಲೂ ಉರಿತಾ ಇರುತ್ತೋ ಅಂಥವರು ನೀವು ಕ್ಯಾರೆಟ್ ಜ್ಯೂಸನ್ನು ಕ್ಯಾರೆಟ್ ರಸವನ್ನು ಖಂಡಿತವಾಗ್ಲೂ ಸೇವಿಸಿ ಈ ಎಲ್ಲ ಸಮಸ್ಯೆಗೂ ಕೂಡ ಕ್ಯಾರೆಟ್ ರಸ ನಿಮಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಯಾರಿಗೆಲ್ಲ ಕೆಮ್ಮು ದಮ್ಮು ಸಂಧಿವಾತ ಮಲ ಕಟ್ತಾ ಇರತ್ತೆ ಅಂಥವರು ಕ್ಯಾರೆಟನ್ನು ನೀವು ಖಂಡಿತವಾಗ್ಲೂ ಸೇವಿಸಿ ಕ್ಯಾರೆಟನ್ನು ತುರಿದುಬಿಟ್ಟು ಒಂದು ಸ್ಟೀಲಿನ ಪಾತ್ರೆಗೆ ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ನೀವು ಕ್ಯಾರೆಟ್ ತುರಿಯನ್ನು ತೆಗೆದುಕೊಂಡಿರ್ತೀರೋ ಸಮನಾಗಿ ಸಕ್ಕರೆಯನ್ನು ಕೂಡ ಸೇರಿಸ್ಬಿಟ್ಟು ಅರ್ಧ ಗಂಟೆಯವರೆಗೆ ಅದನ್ನು ಹಾಗೇ ಇಳ್ದು ಅರ್ಧ ಗಂಟೆ ಯಾಕೆ ಬಿಡಬೇಕು ಅಂತಂದರೆ ಕ್ಯಾರೆಟು ತನ್ನ ನೀರೆಲ್ಲ ಬಿಟ್ಕೊಳತ್ತಲ್ವ ಆವಾಗ ನಿಮಗೆ ಕಿವಿಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಎರಡನ್ನು ಕೂಡ ಕಿವಿಚ್ಕೊಳ್ಳಿ ಹಾಗೂ ಸಕ್ಕರೆನೂ ಕೂಡ ಮೆಲ್ಟ್ ಆಗ್ತಾ ಬರುತ್ತೆ ಚೆನ್ನಾಗಿ ಕಿವಿಚಿದ ನಂತರ ಇದರ ರಸವನ್ನು ಶೋಧಿಸ್ಕೊಳ್ಳಿ ಈ ರಸಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ನೀವು ಕುಡಿಬೋದು ಇದು ರೀತಿ ಶರಬತ್ ರೀತಿಯಲ್ಲಿ ಆಗುತ್ತೆ ಇದನ್ನು ನೀವು ಪ್ರತಿನಿತ್ಯವೂ ಕೂಡ ಸೇವಿಸಬೇಕಾಗತ್ತೆ ಇದರಿಂದಾಗಿ ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಕಬ್ಬಿಣಾಂಶ ಆಯರನ್ನು ಎಲ್ಲ ಸಿಗುತ್ತೆ ಇದರಿಂದಾಗಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿ ನಿಮ್ಮ ಕೆಮ್ಮು ದಮ್ಮು ಸಂಧಿವಾತ ಮಲಗಟ್ಟುವಿಕೆ ಇದೆಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಸೊ ಫ್ರೆಂಡ್ಸ್ ಇದನ್ನು ನೀವು ಖಂಡಿತವಾಗಲೂ ಟ್ರೈ ಮಾಡಿ ಅದಲ್ಲದೆ ನೀವು ಕ್ಯಾರೆಟನ್ನು ಡೈಲಿ ತಿನ್ನೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು ಕ್ಯಾರೆಟ್ ರಸವನ್ನು ಸೇವಿಸೋದ್ರಿಂದ ಮುಖ ಬೆಳ್ಳಗಾಗತ್ತೆ ಶರೀರಕ್ಕೆ ಹಾಗೂ ನಮ್ಮ ಚರ್ಮಕ್ಕೆ ಒಳ್ಳೆಯ ಕಾಂತಿ ಕೂಡ ಸಿಗುತ್ತೆ ಸೊ ಫ್ರೆಂಡ್ಸ್ ತಿಳ್ಕೊಂಡಲ್ವಾ ಕ್ಯಾರೆಟನ್ನು ಯಾವ ರೂಪದಲ್ಲಿ ಹೇಗೆ ಸೇವಿಸಬೇಕು ಯಾವುದರ ಜೊತೆ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಯಾವೆಲ್ಲ ರೋಗದಲ್ಲಿ ಇದನ್ನು ಹೇಗೆ ಸೇರಿಸಬೇಕು ಅಂತ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿರ್ಬೋದು ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ನೀವು ಶೇರ್ ಮಾಡ್ಬೋದು ಅಥವಾ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಶೇರ್ ಮಾಡ್ಬೋದು ಹಾಗೂ ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕನ್ನು ಒತ್ತದನ್ನು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು